ಹಾಯ್ ಫ್ರೆಂಡ್ಸ್, ಹಾಯ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಸೊ ಫುಡ್ ಚಾಲೆಂಜ್ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಲಾಸ್ಟ್ ಮಾಡಿದ್ದು ಯಾವುದೋ ನೆನಪಿದೆಯಾ? ಬರ್ಗರ್. ಯಾ, ಕೆ ಎಫ್ ಸಿ ಬರ್ಗರ್ ಮಾಡಿದ್ವಿ. ಅದಾದಮೇಲೆ ಸ್ಪೈಸಿ ನೂಡಲ್ಸ್ ಚಾಲೆಂಜು, ಮತ್ತು ಅದು ಚಿಪ್ಸ್ ಚಾಲೆಂಜ್ ಎಲ್ಲ ಮಾಡಿದ್ವಿ. ಅದು ಫುಡ್ ಜೊತೆ ಕಾಂಪಿಟೇಷನ್ ಇತ್ತು, ನಮ್ಮಿಬ್ಬರ ಮಧ್ಯೆ ಇರಲಿಲ್ಲ. ಸೊ ಈಗ ಆಫ್ಟರ್ ಲಾಂಗ್ ಟೈಮು ನಮ್ಮಿಬ್ಬರ ಮಧ್ಯೆ ಒಂದು ಫುಡ್ ಚಾಲೆಂಜು. ಆಲ್ರೆಡಿ ಯಾವ ಚಾಲೆಂಜ್ ಮಾಡ್ತಾ ಇದ್ದೀವಿ ಅಂತ ಥಂಬ್ನೈಲು ಟೈಟಲ್ ಎಲ್ಲ ನೋಡಿದರೆ ಗೊತ್ತಾಗಿರುತ್ತೆ. ಎಸ್, ಬಿರಿಯಾನಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಒಂದೊಂದು ಬಿರಿಯಾನಿ ಇಟ್ಕೊಂಡು ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ಇವನು ಐಡಿಯಾ ಕೊಟ್ಟ, ಒಂದೊಂದೆಲ್ಲ ಸಾಲಲ್ಲ ಅಂದ್ಬಿಟ್ಟು ಒಂದು ಅರ್ಧ ಎಕ್ಸ್ಟ್ರಾ ಹಾಕ್ಸಿದ್ದೀನಿ. ಒಂದೂವರೆ ಬಿರಿಯಾನಿ ಇಟ್ಕೊಂಡು ಚಾಲೆಂಜ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವನು ಏನು ಹೇಳ್ದ ಅಂತಂದರೆ, ಇವನು ಎರಡು ಬಿರಿಯಾನಿ ತಿಂತೀನಿ, ನಾನು ಎರಡು ಬಿರಿಯಾನಿ ತಿಂತೀನಿ, ನೀನು ಒಂದು ತಿನ್ನು, ಚಾಲೆಂಜ್ ಮಾಡೋಣ ತಂದ. ಬಟ್ ಅದು ಯಾಕೋ ಅಷ್ಟು ಫೇರ್ ಆಗಿರಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಒಂದೂವರೆ ಬಿರಿಯಾನಿ ತಿಂತಾ ಇದ್ದೀವಿ. ಬಿರಿಯಾನಿ ಬಂದು ಯೂಶ್ವಲಿ ಬೆಂಗಳೂರು ಐಕ್ಲಿಗೆ ಗೊತ್ತಿರುತ್ತೆ, ಅವ್ರವ್ರ ಏರಿಯಾದಲ್ಲಿ ಒಂದೊಂದು ಇರುತ್ತೆ ಆಂಬೂರ್ ಬಿರಿಯಾನಿ ಅಂತ, ಆ ಹೋಟ್ಲಲ್ಲಿ ತಂದಿರೋದು. ಟೇಸ್ಟ್ ಚೆನ್ನಾಗಿರುತ್ತೆ, ರೆಗ್ಯುಲರಾಗಿ ನಾವು ತಿಂತಾ ಇರ್ತೀವಿ. ಆ ಬಿರಿಯಾನಿನೇ ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀವಿ. ರೆಡಿ ಇರೋ ಚಾಲೆಂಜಲ್ಲಿ ಗೆದ್ದರೆ ಸೋತ್ರ ಏನು ಅಂತ ಹೇಳ್ಬಿಡು, ಮರ್ತ್ಬಿಟ್ಟ. ಹಾಂ, ಚಾಲೆಂಜಲ್ಲಿ ನಾನು ಗೆದ್ದರೆ ನಾನು ಹೇಳೋ ಪ್ಲಸ್ ಇವ್ನು ಕರ್ಕೊಂಡು ಹೋಗ್ಬೇಕು ಲಾಕ್ಡೌನ್. ಏನಕ್ಕೆ? ವ್ಲಾಗ್ ಮಾಡೋಕ್ಕೆ. ಹಾಂ, ನನಗಿಷ್ಟ ಅಂದರೆ ಲೈಕ್ ಯಾವ್ದಾರು ಒಂದು ಚೆನ್ನಾಗಿರೋ ಜಾಗ ನಾನು ಚೂಸ್ ಮಾಡ್ತೀನಿ. ಆಫ್ಟರ್ ಲಾಕ್ಡೌನ್ ಆಗಿ ಎಲ್ಲ ಕಂಟ್ರೋಲಿಗೆ ಬಂದ ಮೇಲೆ ನಾನು ಹೇಳೋ ಪ್ಲಸ್ ಇವ್ನು ಕರ್ಕೊಂಡು ಹೋಗ್ತಾನೆ. ಇವನೇನಾದರೂ ಗೆದ್ದರೆ ಸೇಮ್ ನಾನೇನು ಹೇಳೋದ್ನೋ ಅದು ಇವನಿಗಾಗುತ್ತೆ. ಓಕೆ, ಅಂದರೆ ನಾನು ಗೆದ್ದರೆ ನಾನು ಹೇಳೋ ಜಾಗಕ್ಕೆ ಇವ್ನು ಬರಬೇಕು, ಇವ್ನು ಗೆದ್ದರೆ ಇವ್ನು ಹೇಳೋ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಅಂದರೆ ಒಂದು ಟ್ರಾವೆಲ್ ವ್ಲಾಗ್ ಮಾಡೋದಕ್ಕೆ. ಇವಾಗ ನಿಮಗೆ ಒಂದು ಚಿಕ್ಕ ಟಾಸ್ಕ್ ಏನಪ್ಪ ಅಂತಂದರೆ, ಈ ಚಾಲೆಂಜಲ್ಲಿ ನಾನು ಗೆಲ್ತೀನ ಅಥವಾ ಇವ್ನು ಗೆಲ್ತಾನ ಅಂತ ಈಗಲೇ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಹೋಗಿ ನೋಡ್ಕೊಂಡು ಬಂದು ಕಮೆಂಟ್ ಮಾಡಿಬಿಡಿ, ಆನೆಸ್ಟಾಗಿ ಈಗಲೇ ಕಮೆಂಟ್ ಮಾಡಿ. ಸೊ ಈಗ ಚಾಲೆಂಜ್ನ ಶುರು ಮಾಡೋಣ. ಆ್ಯಂಡ್ ಈ ವಿಡಿಯೋಗೆ 3000 ಲೈಕ್ಸ್ ಟಾರ್ಗೆಟ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಓಕೆ ಗಾಯ್ಸ್, ಎಲ್ಲ ಸೆಟಪ್ಪು ರೆಡಿಯಾಗಿದೆ, ನಮ್ಮ ಕಣ್ಮುಂದೆ ಬಿರಿಯಾನಿ ಇದೆ. ಇವನ್ರಲ್ಲಿ ಯಾಕೋ ಪೀಸ್ ಜಾಸ್ತಿ ಕಾಣಿಸ್ತೈತಲ್ಲ. ಏನಿಲ್ಲ, ಕರೆಕ್ಟಾಗೈತಲ್ಲ. ಕೌಂಟ್ ಮಾಡಪ್ಪ, ಈಕ್ವಲ್ ಇರ್ಬೇಕು ಗುರು. ಎಲ್ಲಾದರೂ ಏನು ಮುಚ್ಚಿಡ್ತಾ ಇದೆಯಾ? ಈಕ್ವಲ್ ಆಗಿರ್ಬೇಕು. ಒಳಗಡೆ ಐತೆ ನೋಡು ಗುರು. ಕೌಂಟ್ ಮಾಡಾಯ್ತು, ಒಂದು ಎರಡು ಎರಡು ಮೂರು, ಇದ್ರಲ್ಲಿ ಅರ್ಧ ಕಾಣಿಸ್ತಾ ಇಲ್ಲ. ಮೂರುವರೆ, ಮೂರು, ನಾಲ್ಕು, ಆ ಕಡೆ ಇಳ್ಕಮ್ಮ, ಬಾರ್ಡರ್ ದಾಟ್ ಬರಬೇಡ ನೀನು. ಯೋ, ಲೆಗ್ ಪೀಸ್ ಕೊಡು ನನಗೆ. ಎರಡು ಲೆಗ್ ಪೀಸ್ ಪೀಸ ಇಲ್ಲ ಲೈ, ಒಂದೇ ಇರೋದು. ಹುಡುಕು ಒಳಗಡೆ ಬಚ್ಚಿಟ್ಟಿದ್ಯಾ ನೀನು? ನಿನ್ನಣ ಇಲ್ಲ ಗುರು. ಹುಡುಕು ಇದೊಂದಪ್ಪ. ಹಾಂ, ಎರಡ. ಹಾಂ, ಇದೊಂದು ಮೂರು. ಹಾಂ, ಇದೊಂದು ಯಾವ್ದು ಚಿಲ್ಟರಿ ಫಿಲ್ಟರಿ ನಾಲ್ಕು. ಹಾಂ, ಇನ್ನೆಲ್ಲ ಐತೆ. ಓಕೆ, ಇರಲಿ, ನಮ್ಮ ಮನೇಲಿ ಲೆಗ್ ಪೀಸ್ ಬರ್ದಿಲ್ಲ. ಓಕೆ, ಚಾಲೆಂಜ್ ಶುರು ಮಾಡೋಣ. ಮಾಡಿದ್ರು ಹೊಟ್ಟೆ ಸೈತೆ ಹೊಟ್ಟೆ ಸಿಗ್ತಾ. ಇವನ್ನೆಲ್ಲ ಯಾರು ಚಾಲೆಂಜಿಗೆ ತಿನ್ನಕ್ಕೆ ಬರ್ತೀಯ? ನೀನು ಗೆಲ್ಲಕ್ಕೆ ಬರಲ್ಲ ಹೆಂಗಾದ್ರೇನೋ. ಓಕೆ ಗಾಯ್ಸ್, ಇವಾಗ ಚಾಲೆಂಜ್ ಶುರುವಾಗುತ್ತೆ. 3, 2, 1 ಗೋ. ನಿಧಾನಕ್ಕೆ ತಿನ್ನ, ನಡೆಯಲ್ಲ, ಬೇಜಾನ್ ಟೈಮ್ ಐತೆ. ಹೈಲೈಟ್ ಏನಂದ್ರೆ ಈ ಬಾಳೆ ಎಲೆಯಲ್ಲಿ ಬಿರಿಯಾನಿ ತಿನ್ನೋದು ಹೈಲೈಟು. ಲಾಕ್ಡೌನ್ ಅಲ್ವಾ, ಇಂಥದ್ದೇ ಮಾಡಬೇಕು. ಲಾಕ್ಡೌನ್ ಬಿಟ್ಟಿದ್ರೆ ಆಚೆ ಎಲ್ಲ ಹೋಗೋದಾಗಿತ್ತು. ನನ್ನ ಮಗನ ನುಂಗ ಕಷ್ಟ ಆಗ್ತೈತೆ ಅಂದರೆ ಇವನು ಬೇರೆ ಕೈ ಹಾಕ್ತವನೆ. ಗಂಟ್ಲು ಹುಷಾರು, ನೀರು ಕೊಡೋ, ಗಂಟ್ಲು ಹಿಡ್ಕೋತೈತೆ.
ಇದು ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದಾರೆ ಅಕ್ಕಿ ಸೊಪ್ಪ ದೊಡ್ಡ ದೊಡ್ಡದು ನೀರೆಲ್ಲ ಕುಡಿಬೋದು ಇದರಲ್ಲೇ ಇದು ಸ್ಪೈಸಿ ಚಾಲೆಂಜ್ ಅಲ್ಲ ಏಯ್ ಗೈಸ್ ನೋಡ್ಕೊಳ್ಳಿ ಇವನು ಸರಿ ಇಲ್ಲ ಬಾರ್ಡರ್ ದಾಟ್ ಬರಬೇಡ ಗುರು ನೀನು ನನ್ನ ಸಪೋರ್ಟರೆಲ್ಲ ಅಲ್ಲಿ ಚೇರ್ ಮಾಡ್ತಾರೆ ಅಲ್ಲಿ ಕಾಣಿಸ್ತಾ ಇದೆ ನಮಗೆ ಕಮಾನ್ ಲೇಕ್ ಇತ್ತು ಕಮಾನ್ ಲೇಕ್ ಇತ್ತು ಅಂತವ್ರೆ ಮತ್ತು ಹೋಗು ಗೆಲ್ತೀನಿ ಗೆಲ್ತೀನಿ ಏನು ನೀನು ಕಮ್ಮಿ ಆಗ್ಬಿಟ್ಟಾಗಿದ್ದೀನಿ ಏಯ್ ಯಾವುದಿಲ್ಲ ಈಕ್ವಲು ಬರ್ತು ರೈಸ್ ತಿನ್ಬಿಟ್ರೆ ಪ್ಲೀಸ್ ಆಮೇಲೆ ತಿನ್ಕೋಬೋದು ಅಯ್ಯೋ ಸ್ಟ್ರಾಟಜಿ ಜೋರಾಗಿ ಹೇಳ್ಬಿಟ್ಟೆ ಏಯ್ ಓಕೆ ಯಾಕೆ ಕಳ್ತನ ಮಾಡ್ತಾನೆ ಏನು ಎತ್ಕೊಂಡೆ ಏನಿಲ್ಲ ಹಾಂ ಏನಿಲ್ಲ ನಂದಲ್ಲ ಡೇ ನಂದು ಏಯ್ ಏಯ್ ನಂದದು ನೀನು ಸೋಲ್ತೀಯ ಅಂತ ಹೇಳಿದೆ ಒಂದು ಬಿರಿಯಾನಿ ತಿನ್ಬೇಕಾಗಪ್ಪ ಏಮ ಸುಮ್ಮನೆ ಹಿಂಗಾಗ್ತಲ್ಲ ಚಾನ್ಸ್ ಇಲ್ಲ ಯಾಕೆ ಹೋಗ ಸೌದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಎಲ್ಗೂ ಹೇಳಿ ಮತ್ತೆ ಮನೆ ಒಂದೇ ಮನೆ ಇರೋದು ನಮ್ಮದು ಫಸ್ಟೇ ಗೆಲ್ಲ ಥರ ಇದೆಯಾ ಮತ್ತೇನಕ್ಕ ಇವೆಲ್ಲ ಮಾಡ್ತೀಯ ಎಲೆ ಫುಲ್ ನೀಟಾಗಿರ್ಬೇಕು ಗುರು ನೀಟಾಗಿರ್ಬೇಕಾದ್ರೆ ಇನ್ನೂ ಸರಿ ಕಿತ್ಕೊ ಬರ್ಬೇಕು ಬಾಳೆಲೆನ ಹಂಗಲ್ಲ ಗುರು ಹೇಳಿದ್ದು ಚಾಲೆಂಜ್ ಆದಮೇಲೆ ನಿನ್ನ ಬಾಡ್ ನನ್ನ ಬಾಡ್ ನನ್ನ ಎಲೆ ಏನಿಲ್ಲ ಗುರು ಅಗಳಿದ್ರು ಸತ್ಸಂಗ ಹಲೋ ಗಡ್ಡನ್ ಕಡೆ ಅವರು ಸ್ವಲ್ಪ ಬಿರಿಯಾನಿ ಹಾಕಿ ನೀವು ಸಾಂಬಾರು ಸಾಂಬಾರು ಬಿರಿಯಾನಿ ನಾವು ಕರಿತಾರೆ ನೋಡ ನಿಮ್ಮ ಬರ್ತೀನಿ ಬರ್ತೀನಿ ಊಟ ಮಾಡಿ ಆವಾಗ ಹಿಂಗೆ ಮಾಡಿದ್ರೆ ನೀನು ಇಲ್ಲ 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 ನೋಡ್ಬಿಟ್ಟ ಜಸ್ಟ್ ಮಿಸ್ ಗೆಲ್ಲಕ್ಕಾಗಲ್ಲ ಯಾಕೆ ಬರ್ತೀರಲ್ಲ ಈ ಹಲೋ ಇನ್ನೂ ಗೆದ್ದಿಲ್ಲ ನೀನು ಚಾಲೆಂಜ್ ಮಾಡೋವಾಗಲೇ ಒಳ್ಳೊಳ್ಳೆ ಪೀಸ್ ಕೊಟ್ಟು ಅನ್ಕೊಡು ನನಗೆ ತಿಂದು ತಿಂದು ಶೋಲ್ಡ್ರ್ ವರ್ಕ್ಔಟಾಗೋಯ್ತು ಇದು ಒಂದು ಅಯ್ಯೋ ಏನು ಕಷ್ಟ ಬಂದ್ಬಿಡ್ತಲ್ಲ ವಾ ಇರೋ ಇರೋ ಇದು ಇದು ಏನು ಐತೆ ಇಲ್ಲ ಎಲ್ಲೆಲ್ಲ ಏನಾಯ್ತೀರಾ ಅಯ್ಯೋ ಅಯ್ಯೋ ತಿನ್ನ ಆಯ್ತು ನಿಂಗೆ ಆಫರ್ ಕೊಡ್ತೀನಿ ತಿನ್ನ ತಿನ್ನ ನನ್ನಷ್ಟೇ ಬಿಡು ಸರ್
ಬೇಡ ಬೇಡ ನೀ ಹತ್ತ ಇರಲಿ ತಿನ್ನ 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 ಇಲ್ಲ ಪರವಾಗಿಲ್ಲ ಯಾರ ಹತ್ರ ಯಾರು ಚಾಲ ಇವನ ಬಗ್ಗೆ ಗೊತ್ತಿದ್ದೋ ಗೊತ್ತಿದ್ದೋ ಇವನು ಹೇಳ್ದಂಗೆ ಕೇಳಿ ಚಾನಲ್ ಸೆಟ್ ಮಾಡೋದಲ್ಲ ನುಗ್ಗಿದ್ದಾನು ಬಾಳೆಲೆ ತಂದಿದ್ದಾನು ಅದ್ರಲ್ಲಿ ಕುತ್ಕೊಂಡು ಬಿರಿಯಾನಿ ತಿಂತಿರೋದು ನೀನು ನೀನೇನು ಮಾಡ್ತಾ ಇದೀಯಾ ನೋಡ್ತಾ ಇದೀಯಾ ನೀನು ತಿಂತಿದ್ದೆ ತಾನೆ ಹೌದಲ್ಲ ಒಂದಾಗಲೇ ಇರಬಾರ್ದು ಗುರು ಡಿಸ್ಕ್ವಾಲಿಫೈ ಮಾಡ್ತೀವಿ ಯಾವ ನಿಮ್ದ ಆಂಬೂರ ಆಂಬೂರ ಅದಕ್ಕೆ ಹಿಂಗೆ ತಿನ್ಬಿಟ್ಟೆ ಇನ್ನೇನಾರು ಉಳಿದಿದ್ಯಾ ಮೂಳೆ ಇದೆಯಲ್ಲ ಅಲ್ಲಲ್ಲ ಅನ್ನ ಇದೆಯಲ್ಲ ಅವೆಲ್ಲ ಕೌಂಟ್ ಮಾಡ್ತೀನಿ ಒಂದೊಂದಾಗಲೂ ಕೌಂಟ್ ಮಾಡ್ತೀರಿ ಗುರು ಒಂದೊಂದು ಅನ್ನಕ್ಕೂ ಬೆಲೆ ಕೊಡಬೇಕಂತೆ ಅದಕ್ಕೆ ಅನ್ಫಾರ್ಚುನೇಟ್ಲಿ ಏನು ಅನ್ಫಾರ್ಚುನೇಟ್ಲಿ ಇಷ್ಟೇ ಇಷ್ಟಿತ್ತು ಅದು ಹಾಕುವಾಗ ಇವನೇನೋ ಮಾಡಿದ್ದಾನೆ ಹೌದಾ ಇದ್ಬಿಟ್ಟು ಆರಂಭದಲ್ಲೇ ಜಯ ನಮ್ಮದು ಪಾರ್ಟ್ನರ್ಶಿಪ್ ಅಲ್ಲ ಸಾಲ ಕೊಡ್ತೀಯಾ ತಿಂತ ಇದ್ದು ತಿಂತೀಯ ನೀನು ಅದು ಆ್ಯಕ್ಚುಲಿ ಸೋತವ್ರಿಗೆ ಪನಿಷ್ಮೆಂಟ್ ಥರ ಏನೋ ಸೆಟ್ ಮಾಡೋಣ ಅಂತ ಅಂದ್ಕೊಂಡ್ರಿ ಮೆಣಸಿನ್ಕಾಯಿ ತಿನ್ನೋದು ಇಲ್ಲೇನೋ ಹಾಗಲಕಾಯಿ ಜ್ಯೂಸ್ ತಿನ್ನೋದು ಆ ಥರ ಬಟ್ ಆಲ್ರೆಡಿ ಬಿರಿಯಾನಿ ಸಿಗಾಪಟ್ಟೆ ತಿಂದಿರ್ತೀವಿ ಅದೇನೇನೋ ತಿನ್ಬಿಡ ಆಮೇಲೆ ವಾಮಿಟ್ ಏನೋ ಮಾಡಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಪನಿಷ್ಮೆಂಟ್ ಏನೋ ಸೆಟ್ ಮಾಡಿಲ್ಲ ಬಟ್ ಸ್ಟಿಲ್ ಅದು ಪನಿಷ್ಮೆಂಟ್ ತಾನೆ ಇವಾಗ ಇವನ್ನ ಹೇಳಿ ಜಾಗ ನಾನು ಕರ್ಕೊಂಡು ಹೋಗ್ಬೇಕು ನಾನು ಸೋತ್ಬಿಟ್ಟೆ ನಾನು ಟೈಮಿಲ್ಲ ಬೇರೆ ಶೂಟ್ಗಿದೆ ಎಲ್ಲ ಬೇಕು ಸರ್ ಕಾಲ್ ಶೀಟು ಯಾವ ಫಿಲ್ಮ್ ಬೇರೆ ವ್ಲಾಗಲ್ಲಿ ಶಾರ್ಟ್ ಕಾಲ್ ಶೀಟ್ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಾಡ್ ಬಿರಿಯಾನಿ ತಿನ್ಬೇಕಂತೆ ಯಾವ ಚಾನಲ್ ಸರ್ ಅದು ಹೊಸದು ಹೊಸದು ಚಾನಲ್ ಇದ್ರೆ ಹೊಸದು ಅಚ್ಚುಕಟ್ಟಾಗಿ ಬಿರಿಯಾನಿ ತರಿಸ್ದ ನಾನು ಹೋಗಿ ಬಾಳೆಲೆ ತಂದೆ ಒಂದು ಬಿರಿಯಾನಿ ಸಾಕು ಅಂದ ನಮಗೆ ಒಂದು ಬಿರಿಯಾನಿ ಸಾಲಲ್ಲ ಅದಕ್ಕೆ ಪ್ಲ್ಯಾನ್ ಮಾಡಿ ಒಂದೂವರೆ ಮಾಡಿಸ್ದೆ ಅಲ್ಲೇ ಯಾಮಾರಿದ್ ನಾನು ಅದು ನಾನು ಹೆಂಗೆ ಹೆಂಗೆ ಪ್ಲ್ಯಾನ್ ಮಾಡಿದ್ನೋ ಅದು ಅದೇ ಥರ ಆಯಿತು ಹೋಗಲಿ ತಿನ್ಕೋ ತಿನ್ನು ತಿನ್ನು ಪೀಸ್ ಹಾಕು ಪೀಸ್ ಕೊಡಲ್ಲ ಬೇಡ ರೈಸು ತಿನ್ನ ತಿನ್ನು ತಿನ್ನು ಓಕೆ ಗಾಯ್ಸ್ ಚಾಲೆಂಜ್ ಇನ್ನ ಇದು ಚಾಲೆಂಜ್ ಇನ್ನ ಇಲ್ಲಿ ಸೋತಿದ್ದಾನೆ ನೋಡ್ಬೋದು ಸಾಕ್ಷಿ ಇಲ್ಲ ಸೋತಿದ್ದಾನೆ ಸಾಕ್ಷಿ ಇಲ್ಲ ಇದೆ ಇನ್ನು ಮಿಕ್ಕಿದ್ದಲ್ಲಿ ಎಡಿಟ್ ಮಾಡ್ತೀನಿ ಇದು ಮಾತ್ರ ಇಡ್ತೀನಿ ನಾನೇ ವಿನ್ನರ್ ಎಸ್ ಸೋತ್ಬಿಟ್ಟಲ್ಲ ಓಹೇ ಇದೆಲ್ಲ ಆಟ ಸರಿ ಇಲ್ಲ ಮತ್ತೆ ತರಿಸು ಬಿರಿಯಾನಿ ಫಸ್ಟಿಂದ ತಿನ್ನೋಣ ಹೋಗಲ್ಲ ಮೋಸ ನಡೆಸಿದೆ ಫಸ್ಟಿಂದ ತರಿಸ ಕೇಳಿ ಫಸ್ಟಿಂದ ತಿನ್ನೋಣ ಈರುಳ್ಳಿ ತಿಂದ ಅಲ್ಲ ಇವ್ನು ಯಾರು ಇವನು ಮೈಸೂರು ಈರುಳ್ಳಿ ತಿನ್ಬೇಕು ತಿನ್ನ ಈರುಳ್ಳಿ ವೇಸ್ಟ್ ಆದರೆ ನಂಗೆ ತುಂಬ ಬೇಜಾರು ಯಾಕಪ್ಪ ಇವನ್ ಪೀಸ್ ಎಷ್ಟು ಮುಖ್ಯನೋ ಈರುಳ್ಳಿನೂ ಅಷ್ಟೇ ಮುಖ್ಯ ಒಂದು ಅರ್ಧ ಪೀಸನ ಕೂಡ ಯಾವ ನೋಡಿದ್ರಲ್ಲ ನಾನೇ ಗೆದ್ದಿರೋದು ಅದೆಲ್ಲ ಎಡಿಟು ಎಡಿಟರ್ ನಾನೇ ಯಾಕೆ ತಲೆಗೆಟ್ಕೋ ತಿನ್ನೋಲ್ಲ ಫಸ್ಟ್ ಅಲ್ಲ ನೀನು ಮಲ್ಕೊಂಡು ತಿನ್ನೋದು ಮಾತ್ರ ಅಂತ ತಿನ್ನೋಲ್ಲ ಫಸ್ಟ್ ಮನೇಲಿ ಏನೇ ಅಂದರೆ ಫಸ್ಟು ಎದ್ದು ನಿಂತ್ಕೊಳ್ಳೋ ಮಗ ಅಂದರೆ ನಾನೇ ಎಲ್ಲದಕ್ಕೂ ಯಾಕೆ ಹೇಳಿ ಮಾಡೋಕ್ಕೇನು ಬೇರೆ ಕ್ಯಾಮ್ ಇಲ್ಲ ಅದಕ್ಕೆ ನನ್ನ ಬಿಟ್ಟು ಯಾರು ನಮ್ಮ ಸಾವಿರ ಇರುತ್ತೆ ಇವನಂತೂ ಮಾಡೋದೇ ಇಲ್ಲ ನಿಮ್ಗೆ ಗೊತ್ತಿದೆ ಅಲ್ಲ ಕಮ್ಮಂದ್ರಿ ಎಷ್ಟು ಚೆನ್ನಾಗಿ ಕೆಲಸ ಮನೆ ಕೆಲಸಗಳು ಮಾಡ್ತಾರೆ ಅಂತ ಈಗ ಇನ್ನೊಂದು ಬಿರಿಯಾನಿ ತರ್ತೀಯ ಅದೇಣ ನೀಲ್ಲ ಮನುಷ್ಯನೇ ನಾನು ಎಲ್ಲ ಕರೀತಾರಪ್ಪ ನಿನ್ನ ಜೊತೆ ದೇವರಾಳಿ ಇನ್ನೊಂದು ಸ್ವಲ್ಪ ಚಾಲೆಂಜ್ ಮಾಡಬಾರ್ದು ಗುರು ನಿಂದು ಫೇವ್ರೇಟ್ ಐಟಮ್ ಏನಂತ ಲೀಸ್ಟ್ ಕೊಡೋ ಅದೆಲ್ಲ ನಾನು ಚಾಲೆಂಜೇ ಮಾಡಲ್ಲ ನಾನು ಕಾಪ್ದಿರೋ ಒಂದೇ ಒಂದು ಐಟಮ್ ಅಂದರೆ ಉಪ್ಪಿಟ್ಟು ಹಂಗಾರೆ ಅದೇ ಮಾಡ್ತೀನಿ ಅದು ಬಿಟ್ಟು ಇನ್ನೇನಾದ್ರು ತರಿಸು ನೆಕ್ಸ್ಟ್ ಅದೇ ಚಾಲೆಂಜ್ ಉಪ್ಪಿಟ್ಟು ಮಮ್ಮಿ ಒಂದು ಬಾಂಡ್ಲಿ ಉಪ್ಪಿಟ್ಟು ಬರಲೆ ಬೇಗ ಮುಗಿಸ ಕಡೆ ಹೊಟ್ಟೆ ಸೇರಿದೆ ಊಟ ಏ ಬರಪ್ಪ ಇಲ್ಲೇ ಗಂಡನ ಕಡೆ ಅವ್ರು ಗಮನಿಸಿ ಹಾಕ್ರ ಬಿರಿಯಾನಿ ಏನ್ರಿ ಅರ್ಧ ಅರ್ಧ ಸೌಟ್ಲ ಅಣ್ಣ ಹಾಕ್ಬಿಟ್ಟು ಖಾಲಿ ಅಂತ ಇದ್ದೀರಾ ಕರೀದಾರ ಮದುವೆಗೆ ಬಂದಿದ್ರಿ ಇವೆಲ್ಲ ಬೇಕಾ ನಡಿ ನಡಿ ಟೈಮ್ ಆಯ್ತು ಹೋಗೋಣ ಬಸ್ ಸಿಕ್ಕಲ್ಲ ಮೇಲೆ ಬೇರೆ ಓಕೆ ಹೋಗೋಣ ಓಕೆ ಗಾಯ್ಸ್ ಐ ಥಿಂಕ್ ಈ ವ್ಲಾಗು ನಿಮಗೆ ಮಜಾ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀವಿ ಬಿರಿಯಾನಿ ಚಾಲೆಂಜ್
ಈ ವಿಡಿಯೋಗೆ 3,000 ಲೈಕ್ಸ್ ಟಾರ್ಗೆಟು. ಆದಷ್ಟು ಲೈಕ್ ಮಾಡಿ, ನೆಕ್ಸ್ಟ್ ಏನಾದರೂ ಚಾಲೆಂಜ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವ್ನು ಹೇಳಿದ್ದು ಅಂತ ನಾನು ಮಾಡಲ್ಲ, ಓಕೆನಾ? ಸೊ ಇದಿಷ್ಟು ಹೇಳ್ತಾ ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ನಾನು ನಿಮ್ಮನ್ನ ಇನ್ನೊಂದು ಬ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್. ಅಬ್ಬಾ, ರೆಕಾರ್ಡ್ ಆಗಿಲ್ಲಲ್ಲೋ, ಫಸ್ಟಿಂದ ತಿನ್ನೋಣ.